नमस्कार मैडम। नमस्कार। तम पूर्ति हेसरु? रत्नम्म दोरेस्वामी। तव याव ग्राम पंचायती इंद आय्के? बागले ग्राम पंचायती। बागले ग्राम पंचायती इंद आय्के आगिदीरा? बागले ग्राम पंचायती। अंद्रे तव ग्राम पंचायती गे मोट्ट बंद्ल बारी बंदिरदा? ग्राम पंचायती गे नम्म मनेयवरु नालक्कु बारी मेंबर आगिद्रु, उपाध्यक्षरेल्ल आगिद्रु, इवाग नावु अध्यक्षरागिदीरा। ಮೊದಲನೇ ಬಾರಿನೇ ನಿಂತ್ರು ನಂತವ ಅಧ್ಯಕ್ಷರಾಗಿದ್ದೀರಾ, ತಮಗೆ ಎಷ್ಟು ಖುಷಿ ಕೊಟ್ಟಿದೆ? ಹೌದಾ ಮೇಡಂ, ನಿಮ್ಮ ಗೆಳೆಯರೆಲ್ಲ ಆಶೀರ್ವಾದದಿಂದ ಆಗಿರೋದು ಮೇಡಂ, ಖುಷಿ ಇದೆ ತಮಗೆ. ನಿಮ್ಮ ತಂದೆ ತಾಯಿ ಹೆಸರು? ಮಲ್ಲಯ್ಯ ಪುಟ್ಟಮಾರಮ್ಮ. ನೀವು ಎಷ್ಟು ಜನ ಮಕ್ಕಳು? ನಮ್ಮ ತಂದೆಯವರಿಗೆ ಇಬ್ಬರು ಹೆಣ್ಣು. ನೀವು ಎಷ್ಟನೇವರು? ಎರಡನೇ. ತಾವೇ ಎರಡನೇವರು? ತಾವು ಹುಟ್ಟಿ ಬೆಳೆದಿದ್ದಲ್ಲ ಯಾವ ಗ್ರಾಮದಲ್ಲಿ? ಒಂದೇ ಊರು. ಒಂದೇ ಊರಲ್ಲಿ, ಇದೇ ಜನ್ನೂರಲ್ಲೇ ತಾವು ಹುಟ್ಟಿ ಬೆಳೆದಿದ್ದಲ್ಲ. या सर नमस्ते। नमस्कार सर। नमस्कार मैडम। तम हेसरु? दशमेंट मैडम। ताव कूड़ा नालक बारी निंतु गेद्दिदीरा मैडम, ना ई बारी अध्यक्षरु माडिदिरि, हेगे अन्निस्तिदे? जनद ओंदु आशीर्वाददिंद नावु ई मट्टक्के बंदिद्दीवि मैडम। ई बारी एष्टु मतगळ अंतरदिंद जय साधिसिदारे? 400 मतगळ अंतर। ओट्टु मत एष्टु? 475 मत। ಅಂದ್ರೆ ಲೀಡಿಂಗ್ 475 ಆಯ್ತು ಮೇಡಂ। ನಮ್ಮ ಎದುರು ಪಾರ್ಟಿ 75 ಮತ, ನಮಗೆ 475। ಹೇಗೆ ಅನ್ನಿಸ್ತಿದೆ ಸರ್, ಬಹುಮತದಿಂದ ಗೆಲ್ಸ್ ಕೊಟ್ಟಿದ್ದಾರೆ ತಮ್ಮ ಗ್ರಾಮಸ್ಥರು? ಬಹಳ ಖುಷಿ ಆಯ್ತು ಮೇಡಂ, ಜನರ ಅಭಿಪ್ರಾಯ ಖುಷಿ ಸರ್। ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷ। ಕಾಂಗ್ರೆಸ್ ನ ಯಾವ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದ್ದೀರಾ? ಕಾಂಗ್ರೆಸ್ ನಲ್ಲಿ ನಮಗೆ ಸಿದ್ಧಾಂತ ಎಲ್ಲ ಇದ್ದ ಬಡದ ಒಂದು ಇದಕ್ಕೆ ಒಂದು ಸಿಪಂಸಿ ಒಡನಾಟ ಇದೆ ತಮಗೆ? 1985 ವರ್ಷಗಳಿಂದ ರಾಜಕೀಯವಾಗಿ ತೊಡಗಿಸಿಕೊಂಡಿದ್ದೀರಾ, ಅಂದ್ರೆ ನಿಮ್ಮ ಮನೆ ತಂದಲ್ಲಿ ಯಾರು ರಾಜಕೀಯವಾಗಿ ಇದ್ದಾರೆ? ಮಂಡಲ್ ಪಂಚಾಯತಿಲಿ ಅವರು ಆಯ್ಕೆ ಆಗಿದ್ರು ಸರ್। ಇತ್ತೀಚಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ? ಬೇಕು ಮೇಡಮ್। ಏನಕ್ಕೆ ಬೇಕು ಸರ್? ವಿದ್ಯಾಭ್ಯಾಸ ಇಲ್ಲದೆ ಇದ್ಮೇಲೆ ರಾಜಕೀಯ ಅಲ್ಲ ಮೇಡಮ್, ವಿದ್ಯಾಭ್ಯಾಸ ಖಂಡಿತ ಬೇಕು। ನಿಮ್ಮ ಪ್ರಕಾರ ಎಷ್ಟು ಓದಿರಬೇಕು? ಎಸ್ಎಲ್ಸಿ ಏನಾದ್ರೂ ಆಗಿರಬೇಕು ಮೇಡಮ್। ಎಸ್ಎಲ್ಸಿ ನಾರು ಓದಿದ್ರೆ ಸಾಕು ಮೇಡಮ್। ಗೆದ್ದ ನಂತರ ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆಗೆ ಈಗ ಆದ್ಯತೆ ಕೊಟ್ಟಿದ್ದೀರಾ? ಎಲ್ಲ ನಮ್ಮ ಗ್ರಾಮಗಳಿಗೆ, ಎಲ್ಲ ಗ್ರಾಮಗಳಿಗೂ ಮೊದಲೇ ಎಲ್ಲ ಸ್ವಚ್ಛತೆ ಮಾಡಿಸಿ ಮೇಡಮ್, ಎಲ್ಲ ಕೆಲಸ ಕಾರ್ಯಗಳು। ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ಬಹಳ ಹೆಲ್ಪ್ ಮಾಡಿ ಎಲ್ಲ ಗ್ರಾಮ ಮಾಡಿ, ವಾರಕ್ಕೆ ಮೂರು ಸಾರಿ ಎಲ್ಲ ಗ್ರಾಮಗಳು ಎಲ್ಲ ಮಾಡಿಸಿ ಮಾಡಿ ಎಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿಸಿದ್ರೆ ನೀಟಾಗೆಲ್ಲ, ಅಂದ್ರೆ ಕೋವ್ಯಾಕ್ಸ್ ಇದು ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿ ಮೇಡಮ್, ಎಲ್ಲರಿಗೂ ಪೂರೈಕೆ ಆಗಿದೆ। ಒಂದು 70% ಆಗಿದೆ ಮೇಡಮ್, ಇನ್ನು 30% ಅದ ಮೇಡಮ್ ಸರ್। ಕೆಲವರೆಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ, ಆತರ ಮೂಢನಂಬಿಕೆ ಜಾಸ್ತಿ ಇತ್ತು, ಅವ್ರಿಗೆ ಹೆಂಗ್ ಮನವರಿಕೆ ಮಾಡಿದ್ರಿ? ಅವ್ರಿಗೆ ಈಚೆಚ್ಚಿಗೆ ಮನವರಿಕೆ ಆಯ್ತು ಮೇಡಮ್, ಅವ್ರಿಗೂ ಈಚೆಚ್ಚಿಗೆ, ಅವ್ರ ಮೊದಲೆಲ್ಲ ಹಾಗೆ ಅಂತ ಹೇಳಿದ್ರು, ಈಗ ಅವ್ರಿಗೂ ಈಗ ಅದು ಹಾಕ್ಸ್ಲೇಬೇಕು। Thank you।
ಯಾವುದೇ ಸವಲತ್ತು ಯಾವುದೇನೇ ಮಾಡಬೇಕು ಎಲ್ಲಿಗೆ ಹೋಗಬೇಕಾದ್ರೂ ಅದು ತೋರಿಸ್ಬಿಟ್ಟೆ ಹೋಗ್ಬೇಕಾಗುತ್ತೆ ಬೇರೆ ಕಡೆ ಸೇರಿಸಲ್ಲ ಅಂತ ಎಲ್ಲ ಒಂದು ಅನೌಷ ಆದ್ಮೇಲೆ ಎಲ್ಲರೂ ತಾವೊಂದು 25 ವರ್ಷ 30 ವರ್ಷದಿಂದ ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ ಇತ್ತೀಚಿನ ರಾಜಕೀಯಕ್ಕೆ ಯುವಕರು ಬರ್ತಾ ಇದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಅಲ್ಲ ಯುವಕರು ಬರ್ತಾರೆ ಮೇಡಮ್ ಯುವಕರು ಬಂದ್ರೆ ತಪ್ಪೇನಿಲ್ಲ ಅಂದ್ರೆ ಅದು ಅವ್ರಿಗೂ ಸ್ವಲ್ಪ ಅನುಭವ ಬೇಕು ತಾವೊಬ್ರು ಮಹಿಳೆಯರಾಗಿ ರಾಜಕೀಯಕ್ಕೆ ಬಂದಿದ್ದೀರಾ ಮಹಿಳೆಯರು ರಾಜಕೀಯವಾಗಿದ್ರೆ ಒಂದು ಗ್ರಾಮನ ಬದಲಾವಣೆ ತರಬಹುದಾ ಮಹಿಳೆಯರ ಅಭಿವೃದ್ಧಿಗೊಳಿಸಬಹುದು ಎಲ್ಲ ಮಹಿಳೆಯರು ನೀವೆಲ್ಲರೂ ಕೂಡ ನಮ್ಮಂಗೆ ಮುಂದೆ ಬರಬೇಕು ಒಳಗಡೆನೆ ಇರಬಾರದು ಮನೆ ಒಳಗಡೆನೆ ಹೊರಗಡೆ ಬಂದು ನಾವು ಇನ್ನೂ ಮಹಿಳೆಯರು ಹೊರಗಡೆ ಪ್ರಪಂಚನ ಕೂಡ ತಿಳ್ಕೊಬಹುದು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಮಹಿಳೆಯರು ಅಂತ ನಾನು ಆಸೆ ಬಯಸ್ತೀರಾ ಸರ್ ಈಗ ಕೃಷಿ ತಾವು ಒಬ್ಬರು ಕೃಷಿ ಕುಟುಂಬದಿಂದನೇ ಹುಟ್ಟಿ ಬಂದಿರೋರು ಈಗ ಕೃಷಿ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಎಲ್ಲ ಸಸಿಗಳು ಕೊಡಿಸೋದು ಬದು ನಿರ್ಮಾಣ ಆ ಕೆಲಸಗಳನ್ನ ಜನರಿಗೆ ಹೇಗೆ ತಲುಪಿಸ್ತಾ ಇದ್ದೀರಾ ಸರ್ ಮಾಹಿತಿಗಳನ್ನ ನಮಗೆ ಉದ್ಯೋಗ ಖಾತ್ರಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ಎಲ್ಲಾ ಇಲಾಖೆಗಿಂತ ಸೌಲಭ್ಯ ಸಿಗುತ್ತೆ ಮೇಡಮ್ ಆ ಇಲಾಖೆ ವತಿಯಿಂದ ಮಾಡಿಸ್ತಾ ಇದ್ದೀವಿ ಸರ್ ಈಗ ಇಷ್ಟು ವರ್ಷಗಳಿಂದ ತಾವು ರಾಜಕೀಯವಾಗಿ ಮುಂದುವರಿಸ್ಕೊಂಡು ಬಂದಿದ್ದೀರಾ ಮುಂದಿನ ದಿನಗಳಲ್ಲೂ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ರಾಜಕೀಯ ಮಾಡಬೇಕು ಅಂತ ಏನಾದ್ರು ಜನಗಳು ಒತ್ತಾಯ ಮಾಡಿದ್ರೆ ಮೇಡಮ್ ನಮ್ಮ ಆಸೆ ಇರಬಹುದು ಅಂದ್ರೆ ಜನಗಳೇ ತಾನೇ 25 ವರ್ಷದಿಂದ ತಮ್ಮನ್ನ ರಾಜಕೀಯವಾಗಿ ತೊಡಗಿಸಿದ್ದಾರೆ ನಾವು ಬೇಡ ಅನ್ನಲ್ಲ ಸರ್ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮದಲ್ಲಿ ಇರೋಂಥ ಗೌರ್ಮೆಂಟ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಅಲ್ಲಿಗೆ ಹೇಗೆ ಓದ್ ಕೊಡ್ತಾ ಇದ್ದೀರಾ ಸ್ವಚ್ಛತೆ ಕೋವಿಡ್ ಮಾಡಿಸ್ತೀವಿ ಸ್ಕೂಲ್ಗಳಿಗೆ ಅಂಗನವಾಡಿಗಳಿಗೆ ಎಲ್ಲಕ್ಕೂ ಓದ್ ಕೊಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂಗನವಾಡಿಗೂ ಕೂಡ ಭೇಟಿ ಕೊಡ್ತಾ ಇರ್ತೀರಾ ಅವಾಗ ಅವಾಗ ತಮ್ಮ ಗ್ರಾಮದಲ್ಲಿ ತಾವ್ ಇನ್ನು ಮಾಡ್ಬೇಕಾಗಿರೋ ಕೆಲಸಗಳು ಏನೇನಿದೆ ಚರಂಡಿಗಳು ರೋಡ್ ಅಭಿವೃದ್ಧಿ ಪಡಿಸ್ಬೇಕು ಅಂತ ಆಸೆ ಇದೆ ಆಮೇಲೆ ಎಲ್ಲ ಮಹಿಳೆಯರು ಮಹಿಳಾ ಸಂಘಗಳಿಗೆಲ್ಲ ಕೊಡಿಸಿದೀವಿ ನಮ್ಮ ಮೊದಲು ಕೂಡ ತಾಲೂಕು ಪಂಚಾಯತಿ ಆಗಿದ್ದಾಗಲೂ ಇನ್ನು ಕೂಡ ನಮ್ಮಲ್ಲಿ ಏನಾದ್ರೂ ಸಾಧ್ಯವಾದ ನಾವು ಅಧಿಕಾರಿಗಳು ಹಿಡಿದು ನಾವು ಇನ್ನು ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಆಸೆ ಇದೆ ತಮ್ಗೆ ಏನಾದ್ರು ಈ 5 ವರ್ಷ ಕಳೆದನು ಜನಗಳು ಒತ್ತಾಯದ ಮೇಲೆಗೆ ತಾವೇ ಇರಬೇಕು ಗ್ರಾಮ ಪಂಚಾಯತಿ ವತಿಲಿ ಅಂತ ಏನಾದ್ರು ಆಶ್ವಾಸನೆ ಕೊಟ್ರೆ ತಾವು ಮುಂದುವರಿತೀರಾ ರಾಜಕೀಯವಾಗಿ ಜನಗಳ ಅಭಿಪ್ರಾಯ ಇದ್ರೆ ರಾಜಕೀಯವಾಗಿ ಓಡಾಡ್ಕೊಂಡಿರ್ತೀರಾ ಸರ್ ತಾವು ನಮಗೆ ಜನರ ಒಂದು ಬೆಂಬಲವೇ ನಮ್ಮ ಆಸಕ್ತಿ ಓಕೆ ಸರ್ ಅವರು ಏನ್ ಹೇಳ್ತಾರೆ ಅದು ನಿಮ್ ಸಾಕಪ್ಪ ಆರಾಮಾಗಿರು ಮುಂದೆ ಅವ್ರು ಬೆಳೆಸೋ ಅಂದ್ರೆ ಅದಕ್ಕೂ ನಮ್ಗೆ ಸಂತೋಷವಾಗಿ ಮಾಡ್ಯಪ್ಪ ಮುಂಬರವರೆಗೂ ಕೂಡ ತಾವು ಸಪೋರ್ಟ್ ಮಾಡ್ಕೊಂಡು ಇರ್ತೀರ ಅಭಿವೃದ್ಧಿ ರೆಡಿ ಇರ್ತೀರಿ ಓಕೆ ಸರ್ ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ